ಮನೆ ಇರ್ತದೆ, ಅದಕ್ಕೆ ಒಂದ್ ದಿವಸ ಹೋಗಿ ಬಂದ್ರೆ ನೀವು ಇಲ್ಲಿ ಎಲ್ಲ ನಮ್ಗೆ ಯೋಜನೆ ಬೇಗ ಕಳ್ಸಕ್ ಆಗತ್ತೆ. 5 ಕಿಲೋಮೀಟರ್ ಒಂದ್ ಮನೆ ಹೋಗ್ಬೇಕು, 20 ಕಿಲೋಮೀಟರ್ ಪಂಚಾಯತಿ ಒಂದ್ ಮನೆ, ನಮ್ಮ ಪಂಚಾಯತಿ 20 ಕಿಲೋಮೀಟರ್ ಹೋಗ್ಬೇಕು ಒಂದ್ ಮನೆ, 3 ಮನೆ ಇದೆ ಅಲ್ಲಿ, ಅಲ್ಲಿ ಯೋಜನೆ ನೋಡಕ್ ಅಂದ್ರೆ 4 ಸತಿ ಮೆಟೀರಿಯಲ್ ರಿಲೀಸ್ ಆಗಿದೆ. ಸೊ ಈ 1.64 ಕೋಟಿ ಹೊಸನಗರ ತಾಲೂಕು ಬಾಕಿ ಇದೆ ಮೆಟೀರಿಯಲ್, ಅಷ್ಟನ್ನು ವೆರಿಫಿಕೇಶನ್ ಮಾಡಿ ರಿಪೋರ್ಟ್ ನ ಕಳ್ಸಿಕೊಟ್ಟಿದ್ದೀವಿ. ಅದು ಈ ತಿಂಗಳಲ್ಲಿ ಇಲ್ಲ ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ ಅದಷ್ಟು ಮೆಟೀರಿಯಲ್ ಬಂದ್ರೆ ನಿಮ್ ತಾಲೂಕು ಮೆಟೀರಿಯಲ್ ಪೂರ ಕ್ಲಿಯರ್ ಆಗ್ತದೆ. ಇದು 3 ವರ್ಷ ಬಾಕಿ ಇರೋದನ್ನ ಫಾಲೋ ಮಾಡಿ ಸುಮಾರು 8 ದಿನದಿಂದ ಇತ್ತೀಚೆಗೆ ಕ್ಲಿಯರ್ ಮಾಡುವಂತ ಕೆಲಸ ಮಾಡಿದ್ವಿ. ಅದೊಂದು ಅಭಿಯಾನ ತರನೇ ಮಾಡ್ಕೊಂಡು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಎನ್ಎಂಆರ್ ಪೇಮೆಂಟ್ ಒಂದೇ ವರ್ಗೂ ರಿಲೀಸ್ ಆಗ್ತಿತ್ತು, ನಿನ್ನೆ ಸ್ಟಾಪ್ ಆಗಿದೆ. ಸರ್ಕಾರದ ಪತ್ರಗಳಿಗಾದ ಸೂಕ್ತ ಕ್ರಮಕ್ಕಾಗಿ ಲಾಗಲ್ಲ ಸರ್, ಸರ್ಕಾರದ ನೇಮಕಾತಿ ಪ್ರಕ್ರಿಯೆ ಆಗಿರೋದು ನಿಯಮಗಳಾಗಿದೆ ಸರ್ಕಾರದ. ಎಲ್ಲ ಪತ್ರಗಳು ನಿಮ್ದು 5 ರಿಂದ 16 ಪತ್ರಗಳಿದೆ, ಎಲ್ಲದೂ ಕೂಡ ಸಂಬಂಧಪಟ್ಟಿದೆ. ಈಗ ಪ್ರೆಸೆಂಟ್ ಕಾರ್ಮಿಕ ಆಯೋಗ ಎಷ್ಟಿದೆ ಅಷ್ಟು ಮಾತ್ರ ಕೊಡ್ಬೇಕಂತ ಇದೆ, 1:3 ಅಂತ ಇಲ್ಲ. ಈಗ ಅದನ್ನ ಪ್ರಸ್ತಾವನೆ ಕೊಟ್ಟು ಅದನ್ನ ತರಿಸ್ಕೊಂಡು ನಂತರ ಇದು ಮಾಡ್ಕೊಂಡು ಹಿಂಗೆ ಮಾಡ್ತೀವಿ. 3 ವರ್ಷಕ್ಕೆ ಜೀವಂತ ಮಾತಾಡಿ ಅಂತ ಹೇಳಿ. ಹಲೋ ಸರ್, ಇಲ್ಲ ಸರ್ ಮಾತಾಡಿ ಸರ್, ಈಗ ಮೈಕ್ ಕನೆಕ್ಟ್ ಮಾಡಿದೀವಿ, ಎಲ್ಲ ಅಧ್ಯಕ್ಷರುಗಳು ಕೇಳಿಸ್ಕೊಂತಿದ್ದಾರೆ. ನಮಸ್ತೆ ಹೇಳಿ ಸರ್. ಈಗ ಮನವಿನ ಸ್ವೀಕಾರ ಮಾಡಲಿಕ್ಕೆ ನಾವು ಬೆಳಗ್ಗೆಯಿಂದನೂ ಅವಿರತ ಹೋರಾಟ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ನೀವು ಬರಬೇಕಾಗಿತ್ತು, ಬರಲಿಲ್ಲ, ಅದಕ್ಕೆ ನಿಮ್ಮ ಪರವಾಗಿ ಮೇಡಮ್ ಅವ್ರು ಬಂದಿದ್ದಾರೆ. ನಮ್ಮ 10 ಹಲವು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಸ್ಪಂದನೆ ಏನು ಅಂತೇಳಿ ನಿಮ್ಮ ಕಡೆಯಿಂದ ಹೇಳಿ ಸರ್. ಹೇಳಿದ್ದಾರೆ ಹೇಳಿದ್ದಾರೆ ಸರ್, ಇದು ಹೋರಾಟ ಇಲ್ಲಿವರೆಗೂ ಬರಲಿಕ್ಕೆ ಜಿಲ್ಲಾ ಪಂಚಾಯತಿ ಕಾರಣ. ಹಲವು ಸಾರಿ ನಾವು ಮನವಿ ಮಾಡಿಕೊಂಡ್ರೆ ಅದಕ್ಕೊಂದು ಕನಿಷ್ಠ ಪಕ್ಷ ಒಂದು ರಿಪ್ಲೈ ಹಾಕಲಿಲ್ಲ. ಸರ್, ಕಳಿಸಿದ್ದಕ್ಕೆ ನಾವು ಧನ್ಯವಾದ ಹೇಳ್ತೀವಿ, ಬಟ್ ಇದುವರೆಗೂ ಎರಡು ಸರ್ ಕೇಳಿ ಸರ್ ಕೇಳಿ ಸರ್ ಕೇಳಿ ಸರ್, ನಾವು ಈಗ ಒಂದೂವರೆ ವರ್ಷದಿಂದ ಪತ್ರ ಬರೆದೀವಿ, ನೀವು ಬಂದ ಮೇಲೂ ಸಹ ಪತ್ರ ಬರೆದೀವಿ, ಅದಕ್ಕೆ ಕನಿಷ್ಠ ಪಕ್ಷ ಒಂದು ರಿಪ್ಲೈ ನೀವು ಮಾಡಲಿಲ್ಲಲ್ಲ, ಅದು ನಾವು ಬೇಸರ ತಂದಿದ್ದ ವಿಷಯ ಆಗಿದೆ. ಇವತ್ತು ನಿಮ್ಮ ಜಿಲ್ಲಾ ಪಂಚಾಯತಿ ಟಪಾಲು ಶಾಖೆ ಏನು ಮಾಡ್ತಾ ಇದೆ ಅಂತೇಳಿ ನೀವು ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಅಂತ.
ಸರಿ ಇಲ್ಲ ಹೇಳಿ ಸರ್, ಈಗ ಇದಕ್ಕೆ ನಮಗೆ ಖಾಲಿ ಪೇಪರ್ ಅಲ್ಲಿ ಕೊಟ್ಟರೆ ನಮಗೆ ಯಾವ ರೀತಿ ನಾವು ಪತ್ರಿಕಾ ಮಾಧ್ಯಮದವರಿಗೆ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಇದು ಡಿಸಿಗ್ನೇಷನ್ ಸರಿ, ಈ ಮನವಿ ಪತ್ರಕ್ಕೆ ರಿಪ್ಲೈ ಈಗ ಪ್ರತಿಭಟನೆಗೆ ಅವರು ಬಂದು ಮನವಿ ಸ್ವೀಕಾರ ಮಾಡಿ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದಿರಿ, ಇದಕ್ಕೆ ನಿಮ್ಮ ಕೆಳಗಡೆ ಏನು ಸಾಲ್ವ್ ಮಾಡೋಂಥವಿದೆ ಈ ಕಂಡೀಷನ್? ಚಿದಂಬರ ಅವರ ನೇತೃತ್ವದಲ್ಲಿ ಇದನ್ನ ಮಾಡಿರ್ತಕ್ಕಂಥ ಚಿದಂಬರ ಅವರ ನೇತೃತ್ವದಲ್ಲಿ ಮಾಡಿರತಕ್ಕಂಥ ಈ 24 ಗಂಟೆಗಳ ಪ್ರತಿಭಟನೆಯನ್ನು ಈಗಾಗಲೇ 6:30 ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸಿಇಒ ಅವರ ಅನುಪಸ್ಥಿತಿಯಲ್ಲಿ ಪಿ ಡಿ ಮೇಡಮ್ ಆಗಿರ್ತಕ್ಕಂಥ ನಂದಿ ಮೇಡಮ್ ಅವರ ನೇತೃತ್ವದಲ್ಲಿ ಇಒ ಅವರೆಲ್ಲ ಸೇರಿ ಸಭೆಯನ್ನು ನಡೆಸಿ ನಮ್ಮ 16 ಬೇಡಿಕೆಗಳಲ್ಲಿ 5 ಬೇಡಿಕೆಗಳನ್ನು ತತ್ಕ್ಷಣದಲ್ಲಿ ಈಡೇರಿಸುವಂತೆ ಮಾಡಿ ಮತ್ತು ಅದರಲ್ಲಿ 12 ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ಸೆಳಿತೀವಿ ಅಂತ ಹೇಳಿ ಬರವಣಿಗೆ ಮುಖಾಂತರ ಕೊಟ್ಟಿದ್ದರಿಂದ ಈ ಪ್ರತಿಭಟನೆಯನ್ನು ಇಲ್ಲಿಗೆ ಕೈಬಿಡ್ತಾ ಇದ್ದೇವೆ. ಈ ಪ್ರತಿಭಟನೆ ಈಗ ಕೊಟ್ಟಿರ್ತಕ್ಕಂಥ ಮಾತಿನಂತೆ ಅವರು ನಡ್ಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಅತಿ ಉಗ್ರವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ಧನ್ಯವಾದ.